ಚಿಕ್ಕನಾಯಕನಹಳ್ಳಿಯ ವಾರ್ತೆಗಳಿಗೆ ಸ್ವಾಗತ. ಓದುತ್ತಿರುವವರು ಸಿ ಪಿ ನಂದೀಶ್ ಭಟ್ಲೇರಿ. ಚಿಕ್ಕನಾಯಕನಹಳ್ಳಿಯಲ್ಲಿರುವ ಮಹಾಲಕ್ಷ್ಮಿ ಬಡಾವಣೆಯ ಶ್ರೀ ಯೋಗಾಂಜನೇಯ ಸ್ವಾಮಿ ದೇವಸ್ಥಾನದ ಸನ್ನಿಧಿಯಲ್ಲಿ 2 ದಿನಗಳ ಕಾಲ, ಅಂದರೆ ದಿನಾಂಕ 16/8/2019 ಮತ್ತು 17/8/2019 ಶ್ರೀ ರಾಘವೇಂದ್ರ ಸ್ವಾಮಿಯವರ ಆರಾಧನಾ ಮಹೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ನಡೆಸಲಾಯಿತು. ಈ ಒಂದು ಸಂದರ್ಭದಲ್ಲಿ ಹವನ ಹೋಮಗಳನ್ನು ನಡೆಸಲಾಯಿತು ಮತ್ತು ಶ್ರೀ ರಾಘವೇಂದ್ರ ಸ್ವಾಮಿಯವರಿಗೆ ಮಹಾಮಂಗಳಾರತಿಯನ್ನು ಏರ್ಪಡಿಸಲಾಗಿತ್ತು. ಈ ಒಂದು ಸಮಾರಂಭದಲ್ಲಿ ಅನೇಕ ಭಕ್ತಾದಿಗಳು ಆಗಮಿಸಿ ರಾಘವೇಂದ್ರ ಸ್ವಾಮಿಯವರ ಕೃಪೆಗೆ ಪಾತ್ರರಾದರು. ಗೋವಿಂದ ಗೋವಿಂದ, ಇನ್ನೂ ಬಾಯಿ ಉದ್ಧಾರ ಮಾಡು ಗೋವಿಂದ. ಭಾಜಿ ಕಾ ಸೇರಿಸಿ ಇಲ್ಲಿ ಚಿಕ್ಕನಾಯಕ ಮಹಾಲಕ್ಷ್ಮೀ ಬಡಾವಣೆಯಲ್ಲಿ ಯೋಗಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿ ವರ್ಷ 4 ವರ್ಷದಿಂದಲೂ ಯೋಗ ರಾಘವೇಂದ್ರ ಸ್ವಾಮಿಗಳ ಆರಾಧನೆಗಳನ್ನು ನಡೆಸ್ತಾ ಬಂದಿದೆ. ಅದರಿಂದ ಅದರಂತೆ ಯಶಸ್ವಿಯಾಗಿ ಅದರಂತೆ ಪ್ರತಿ ವರ್ಷವೂ ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ದೇವಸ್ಥಾನದ ಅರ್ಚಕರಾಗಿರ್ತಕ್ಕಂಥ ಕುಮಾರಸ್ವಾಮಿ ಶಾಸ್ತ್ರಿ ಅವರು ಈ ಒಂದು ರಾಘವೇಂದ್ರ ಆರಾಧನೆಯ ಬಗ್ಗೆ ಒಂದೆರಡು ಮಾತುಗಳನ್ನು ಆಡ್ತಾ ಇದ್ದಾರೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಚಾಯ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ ಶ್ರೀ ಗುರುದೇವತಾಭ್ಯ ನಮೋ ನಮಃ. ಏನು ಮಂತ್ರಾಲಯದಲ್ಲಿರತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಮಹೋತ್ಸವವನ್ನು ನಮ್ಮ ಚಿಕ್ಕನಾಯಕನಹಳ್ಳಿ ತಾಲೂಕಿನಂತ ಮಾಡಿರ್ತಕ್ಕಂಥ ಒಂದು ಪೂಜೆಯನ್ನು ಮಾಡಬೇಕು ಅಂತೇಳಿ ಎಲ್ಲರೂ ಸಹ ಹಮ್ಮಿಕೊಂಡಿದ್ದರು. ಆದರೆ ಏನು ಈ ಒಂದು ಮಹಾಲಕ್ಷ್ಮಿ ಬಡಾವಣೆಯಲ್ಲಿ ನಿರ್ಮಾಣಗೊಂಡಿರತಕ್ಕಂಥ ಯೋಗಾಂಜನೇಯ ಸ್ವಾಮಿಯವರಲ್ಲಿ ದೇವಸ್ಥಾನವನ್ನು ನಿರ್ಮಿಸಿದರು 10 ವರ್ಷಗಳ ತುಂಬಿದ ಸಂದರ್ಭದಲ್ಲಿ. ಹಾಗೆ ಹಿಂದೆ 3 ವರ್ಷದ ಹಿಂದಿನಂದರೂ ಸಹ ಇಲ್ಲಿ ಯೋಗಾಂಜನೇಯ ಸ್ವಾಮಿಯವರ ಸನ್ನಿಧಾನದಲ್ಲಿ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಮಹೋತ್ಸವ ಮಾಡಬೇಕು ಅಂತೇಳಿ ಒಂದು ಸಂಕಲ್ಪವನ್ನು ಮಾಡಿದ್ರು. ಅದರಂತೆ ಇಲ್ಲಿ ಭಕ್ತ ಮಂಡಳಿ ಎಲ್ಲರೂ ಸಹ ಸೇರಿಕೊಂಡು ಹೆಣ್ಣು ಗಂಡು ಭೇದವಿಲ್ಲದೆ ಎಲ್ಲರೂ ಸಹ ಸಮಾನವಾಗಿ ಸೇರಿಕೊಂಡು ರಾಯರ ಕೃಪೆಗೆ ಎಲ್ಲರೂ ಸಹ ಪಾತ್ರರಾಗಿ ಯಶಸ್ವಿಯಾಗಿ 4ನೇ ವರ್ಷದ ಪೂಜಾ ಕಾರ್ಯವನ್ನು ಹಮ್ಮಿಕೊಳ್ತಾರೆ. ಆದರೂ ಸಹ ಚಿಕ್ಕನಾಯಕನಲ್ಲಿ ಎಲ್ಲರೂ ಸಹ ಒಳ್ಳೆಯ ಮಳೆ ಬೆಳೆಯನ್ನು ಕೊಟ್ಟು ಒಳ್ಳೆಯದು ಮಾಡಲಿ ಅಂತ ಹೇಳಿ ಕೇಳ್ಕೊತಿದ್ದೀವಿ. ಅದೇ ರೀತಿಯಾಗಿ ಏನಿವತ್ತು ಏನು ಪ್ರಳಯ ಆಗಿದೆಯೋ ಅವೆಲ್ಲರಿಗೂ ಸಹ ಭಗವಂತ ಒಳ್ಳೆಯದು ಮಾಡಲಿ, ರಾಯರ ಕೃಪೆ ಎಲ್ಲರಿಗೂ ಸಹ ಇರಲಿ ಅಂತೇಳಿ ಆಶಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಒಳ್ಳೆಯದಾಗಲಿ ಅಂತೇಳಿ ನಾವು ಶುಭವನ್ನು ಕೊಡ್ತಾ ಇದ್ದೀವಿ. ಒಳ್ಳೆಯದಾಗಲಿ.
ಚಿಕ್ಕ ನಾಯಕನಹಳ್ಳಿಯ ಈ ವಾರ್ತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ, ಇಂತಹದೇ ವಾರ್ತೆಗಳನ್ನು ನೀವು ಕೇಳಬೇಕೆಂದಲ್ಲಿ ದಯವಿಟ್ಟು ನ್ಯೂಸ್ ಅಟ್ ಸಿ ಎನ್ ಹಳ್ಳಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.